ನಾಡಿನ ಹಲವು ಕವಿಗಳ ನೆಲೆಯಾದ ಸಾಂಸ್ಕೃತಿಕ ಬೀಡಾದ ಶಿವಮೊಗ್ಗದಲ್ಲಿ ಹಲವು ಬಾರಿ ಶಾಂತಿಯನ್ನು ಕದಡುವ ಪ್ರಯತ್ನಗಳು ನಡೀತಾ ಇದ್ದಾವೆ. ಇತ್ತೀಚಿನ ದಿನಗಳಂತೂ ಈ ಪ್ರಯತ್ನಗಳು ಪದೇ ಪದೇ ನಡೀತಾ ಇದೆ. ಇಂತಹ ಶಾಂತಿ ಕದಡುವಂತಹ ಕೆಲಸಗಳು ನಡೀಬಾರದು, ಇದಕ್ಕೆ ಒಂದು ಶಾಶ್ವತ ಪರಿಹಾರ ಆಗಬೇಕು ಅಂತೇಳಿ ಈಗ ಶಿವಮೊಗ್ಗದ ನಾಗರಿಕರ ಮೇಲೆದ್ದು ನಿರಂತರ ಶಾಂತಿಗಾಗಿ ಒಂದು ಪ್ರಯತ್ನ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಶಾಂತಿಯ ನಡಿಗೆ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಆಯೋಜನೆ ಆಗಿದೆ. ಈ ಕಾರ್ಯಕ್ರಮ ಹೇಗೆ ನಡೆಯುತ್ತೆ, ಹೇಗೆ ಆಯೋಜನೆ ಆಗಿದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಭಾಳ ಪ್ರಮುಖವಾಗಿದ್ದರಲ್ಲಿ ಡಾಕ್ಟರ್ ಧನಂಜಯ ಸರ್ಜೆಯವರು, ಶ್ರೀಪಾಲ್ ಅವರು, ಬಸವರಾಜಪ್ಪನವರು, ಹೀಗೆ ಗುರುಮೂರ್ತಿಯವರು, ಹೀಗೆ ಹಲವು ಸಂಘಟನೆ ಪ್ರಮುಖರು ಮುಂದೆ ನಿಂತು ಇದನ್ನೊಂದು ಆಯೋಜನೆ ಮಾಡ್ತಾರೆ. ಜೊತೆಗೆ ಹಲವು ಸಂಘ ಸಂಸ್ಥೆಗಳು ಸಹ ಕೈಜೋಡಿಸಿದ್ದಾವೆ. ಆ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಏನಂತ ಕೇಳೋಣ. ಸರ್ ನಮಸ್ಕಾರ. ಈ ಒಟ್ಟು ಈ ಕಾರ್ಯಕ್ರಮದ ತಯಾರಿ ಹೇಗೆ ನಡೀತಾ ಇದೆ ಸರ್? ಈ ನಮ್ಮ ನಡಿಗೆ ಶಾಂತಿಯ ಕಡೆಗೆ, ಈ ಕಾರ್ಯಕ್ರಮಕ್ಕೆ ಒಂದು ಶಾಂತಿಯ ನಡಿಗೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಒಂದು ಸಣ್ಣ ಪುಟ್ಟ ಗ್ರೂಪನ್ನು ಯೋಚನೆ ಮಾಡ್ತಾ ಒಂದು ಎಲ್ಲರಿಗೂ ಕರೆ ಕೊಟ್ಟಾಗ ಅದರಂಥ ಬಂದಂತಹ ಸ್ಪಂದನೆ ಭಾಳ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇಷ್ಟು ಜನಕ್ಕೆ ಶಾಂತಿ ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಪ್ರತಿಯೊಬ್ಬರ ರೆಸ್ಪಾನ್ಸಲ್ಲಿದೆ. ನಾವು ಶುರು ಮಾಡಿದ್ದು ಒಂದು 1,000 2,000 ಜನನ ಸೇರಿಸಿ ಒಂದು ಪೀಸ್ ಮಾರ್ಚ್ ಮಾಡಬೇಕು ಅಂಥೇಳಿ, ಏಕೆಂದರೆ ಡಿ ಸಿ ಮತ್ತು ಎಸ್ ಪಿ ಅವರ ಡಿಸ್ಕಷನಲ್ಲಿ ನಾವು ಮಾತಾಡಿಕೊಂಡಿದ್ದು. ಈಗ ಆಲ್ಮೋಸ್ಟ್ 10,000 ಹೆಚ್ಚು ಜನರು ಬರುವಂತಹ ನಿರೀಕ್ಷೆ ಇದೆ. ಪ್ರತಿ ಶಾಲೆಯಲ್ಲೂ ಆ ಟೀಚರ್ಸ್ದು ಮತ್ತು ಆ ಪ್ರಿನ್ಸಿಪಲ್ಸ್ದು ಮತ್ತು ಹೆಡ್ ಆಫ್ ದ ಇದು ಸ್ಕೂಲ್ದವ್ರದ್ದು ಸಪೋರ್ಟ್ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ಅವರೆಲ್ಲ ಹೇಳ್ತಾರೆ ನಮಗಿದು ಬೇಕು, ನಮಗೆ ಇದು ಬೇಕು, ನಮಗೆ ಇದು ಬೇಕು ಅಂತ. ಸಣ್ಣ ಸಣ್ಣ ಸಂಘ ಸಂಸ್ಥೆಗಳಿಂದ, ಬೀದಿ ವ್ಯಾಪಾರಗಳಿಂದ ಹಿಡಿದು ನಮ್ಮ ಚೇಂಬರ್ ಆಫ್ ಕಾಮರ್ಸಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇದರಲ್ಲಿ ತುಂಬ ಮನಸ್ಫೂರ್ತಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ನಮ್ಮ ಜೆ ಸಿ ಎ ಎಂಟೈರ್ ತಂಡ, ರೌಂಡ್ ಟೇಬಲ್ಲು, ರೋಟ್ರಿ, ಅನೇಕ ಸಂಘ ಸಂಸ್ಥೆಗಳು, ವಕೀಲರು, ಡಾಕ್ಟ್ರು, ಐ ಎಮ್ ಎ, ಐ ಡಿ ಎ, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ನು, ಆಯುರ್ವೇದಿಕ್ ವಿಂಗು, ಮತ್ತು ನಮ್ಮ ಈ ಫಾರ್ಮಸಿ ವಿಂಗು, ಇವೆಲ್ಲವೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದೆ. ಎಸ್ಪೆಷಲಿ ಮಕ್ಕಳು, ನಾವು ಅಂದ್ಕೊಂಡಂಗೆ ಒಂದು 5,000-6,000 ಮಕ್ಕಳು, ಅದು ಓನ್ಲಿ ಹೈಸ್ಕೂಲ್ ಮಕ್ಕಳನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡಿದ್ವಿ. 8, 9, 10 ತರಗತಿಯವ್ರನ್ನ ನಾವು ತೊಗೋಬೇಕು ಅಂತ ಮಾಡಿದ್ವಿ. ಪ್ರತಿಯೊಂದು ಆಲ್ಮೋಸ್ಟ್ ನಗರದ 20 ಶಾಲೆಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು ತುಂಬ ಸಂತೋಷದ ವಿಷಯ. ನಮಗೆ ಇದರಲ್ಲಿ ಒಂದು ಅನಿಸಿದ್ದು, ಹೆಣ್ಣು ಮಕ್ಕಳು 2,000-3,000 ಜನಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ಬರ್ತೀವಿ ಅಂತ ಹೇಳಿದ್ದಾರೆ. ಸುಮಾರಷ್ಟು ಸಿಸ್ಟರ್ಗಳು ಮತ್ತು ಬ್ರಹ್ಮಕುಮಾರಿ ಸಂಘದಿಂದ ಸುಮಾರು ಎಲ್ಲ ಧರ್ಮವನ್ನು ಬಿಟ್ಟು, ಜಾತಿ ಮತ ಪಂಥವನ್ನು ಬಿಟ್ಟು ಜನರು ಇದಕ್ಕೆ ಸ್ಪಂದಿಸ್ತಿರೋದು ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ಮತ್ತು ಇಷ್ಟು ಜನಕ್ಕೆ ಈ ಶಾಂತಿ ನಡಿಗೆ ಬೇಕು ಅನ್ನೋದನ್ನು ತೋರಿಸ್ತಾ ಇದೆ. ನಮಗೆ ಈ ಕಾರ್ಯಕ್ರಮನ 3 ಸೆಪ್ಟೆಂಬರ್ ನಾವು ಹಮ್ಮಿಕೊಬೇಕು, ಅಂದರೆ ಗಣಪತಿಯ ಹಬ್ಬದ ನಂತರದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಏಕೆಂದರೆ ಪ್ರತಿಯೊಂದು ಗಲಭೆಯಲ್ಲೂ ನಮ್ಮ ಶಿವಮೊಗ್ಗ 2-3 ಹಿಂದೆ ಹೋಗ್ತಾ ಇದೆ. ಆ್ಯಕ್ಚುಲಿ ನಮ್ಮ ಶಿವಮೊಗ್ಗದ ಈ ಸಮೃದ್ಧಿ ಮತ್ತು ಈ ನಮ್ಮ ಶಿವಮೊಗ್ಗಕ್ಕಿರುವಂತಹ ಬೆಳವಣಿಗೆ ಆಗುವ ಶಕ್ತಿ ಎಲ್ಲ ಜಿಲ್ಲೆಗಳಿಗಿಂತ ಮೀರಿದ್ದುಂಟು. ಆದರೆ ಈ ಕೆಲವೊಂದು ಅಹಿತಕರ ಘಟನೆಗಳಿಂದ ನಮ್ಮ ಶಿವಮೊಗ್ಗ ಜಿಲ್ಲೆ ಒಂದೊಂದು ಘಟನೆಗೂ 2-3 ಹಿಂದೆ ಹೋಗ್ತಾ ಇದೆ. ಆ ದೃಷ್ಟಿಯಲ್ಲಿ ನಮ್ಮೆಲ್ಲರೂ ಒಂದೇ ರಿಕ್ವೆಸ್ಟು ತಮ್ಮೆಲ್ಲರಿಗೂ, ಈ ನಮ್ಮ ನಡಿಗೆ ಶಾಂತಿಯ ಕಡೆಗೆ, ಈ ಪೀಸ್ ಮಾರ್ಚಲ್ಲಿ ಶಾಂತಿಯ ನಡಿಗೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕು ಅಂತ ನಮ್ಮ ಕಳಕಳಿಯ ವಿನಂತಿ. ಶಾಂತಿಯ ನಡಿಗೆಗೆ ಶಿವಮೊಗ್ಗದ ಎಲ್ಲ ವರ್ಗದಿಂದ ಬೆಂಬಲ ಸಿಗ್ತಾ ಇದೆ ಅಂತ ಡಾಕ್ಟರ್ ಧನಂಜಯ ಸರ್ಜರು ಹೇಳ್ತಿದ್ದಾರೆ. ಭಾಳ ಪ್ರಮುಖವಾಗಿ ಇದಕ್ಕೆ ಶಿವಮೊಗ್ಗ ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳ ಸ್ಪಂದನೆ ಹೇಗಿದೆ? ಶಿವಮೊಗ್ಗ ಜಿಲ್ಲಾಡಳಿತ, ಡಿ ಸಿ ಅವರು ಮತ್ತು ನಮ್ಮ ಎಸ್ ಪಿ ಯು ಸರ್ ಸಾಹೇಬರನ್ನು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಇವತ್ತು ಆಶ್ಚರ್ಯ ಆಗಿದ್ದು, ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಅವ್ರ ಹತ್ರ ಮೀಟ್ ಮಾಡಿದಾಗ ಅವ್ರು ಹೇಳಿದರು, ನೀವು ಯಾವ ಜಾಗದಲ್ಲಿ ಬೇಕಾದ್ರೂ ಇನಾಗ್ರೇಷನ್ ಅಂದರೆ ನೀವು ಅದನ್ನು ನಡೀಲಿ, ಅದಕ್ಕೆ ನಾನು ಪಾಲ್ಗೊಳ್ತೇನೆ. ನಾನು ಅದರಲ್ಲಿ ನಾನು ಸುಮಾರಷ್ಟು ದೂರ ನಾನು ಅದರಲ್ಲಿ ಪಾಲ್ಗೊಳ್ತೇನೆ. ನಮ್ಮ ಪ್ರೆಸೆಂಟ್ ಶೆಡ್ಯೂಲ್ನ ಬಿಟ್ಟು ನಾನು ಇದಕ್ಕೆ ಪಾಲ್ಗೊಳ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟರು. ನಿಜವಾಗ್ಲೂ ಇದನ್ನು ನೋಡಿದಾಗ ಅನ್ನಿಸ್ತು, ಅಂದರೆ ಇಷ್ಟೆಲ್ಲ ಜನರ ಸಪೋರ್ಟ್ ಇದೆ, ಯಾಕೆ ನಮಗೆ ಶಾಂತಿ ನೆಲೆಸೋಕ್ಕೆ ಇಷ್ಟೆಲ್ಲ ತೊಂದರೆ ಆಗ್ತಿದೆ ಅನ್ನೋದು ಪ್ರತಿಯೊಬ್ಬರು ನಮ್ಮನ್ನು ನಾವು ಕ್ವಶನ್ ಮಾಡ್ಕೋಬೇಕಾದಂತಹ ಒಂದು ಸಂಗತಿ ಅಂತ ನಾನು ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಎಲ್ಲ ಸಂಘ ಸಂಸ್ಥೆಗಳು, ವಕೀಲರು ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಮತ್ತು ಎಲ್ಲ ವ್ಯಾಪಾರಿಗಳಿರ್ಬೋದು,
ಎಲ್ಲ ಸಂಘ ಸಂಸ್ಥೆಗಳು ತುಂಬ ಮುಂದೆ ಬಂದು ಎಸ್ಪೆಷಲಿ ಅವರು ದೇ ಟೆಕ್ ಅವ್ರ ತಮ್ಮನ್ನು ತಾವೇ ತೊಡಗಿಸ್ಕೊಂಡು ಆಲ್ಮೋಸ್ಟ್ 3-5 ದಿನ ತಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ಈ ಇದಕ್ಕೆ ವರ್ಕ್ ಮಾಡ್ತಾಯಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಸಂತೋಷನೂ ಕೂಡ ಆಶ್ಚರ್ಯನೂ ಕೂಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀಪಾಲ್ ಅವರು, ಈ ಕಾರ್ಯಕ್ರಮ ನಡಿಗೆಯ ಸ್ವರೂಪ ಯಾವ ರೀತಿ ಇರುತ್ತೆ, ಹೇಗೆ ಶುರುವಾಗುತ್ತೆ? ಒಂದು ಅದು ಇಡೀ ಶಿವಮೊಗ್ಗದ ಜನದ ಸ್ಪಂದನೆ ಏನಿದೆ ಅದರ ಜೊತೆಗೆ ಎಲ್ಲ ಶಿವಮೊಗ್ಗ ನಗರದ ಎಲ್ಲ ಶಾಲೆಗಳು ಅಂದರೆ ಹೈಸ್ಕೂಲ್ ಮಕ್ಕಳುಗಳು ಇದರಲ್ಲಿ ಭಾಗವಹಿಸ್ತಿರೋದ್ರಿಂದ ಮೂರು ಭಾಗವಾಗಿ, ಒಂದು ರಾಮನ್ ಶೆಟ್ಟಿ ಪಾರ್ಕ್ನಿಂದ, ಇನ್ನೊಂದು ಬಸ್ ಸ್ಟ್ಯಾಂಡ್ನಿಂದ, ಮತ್ತೊಂದು ಗೋಪಿ ಸರ್ಕಲ್ನಿಂದ, ಈ ಮೂರು ಭಾಗದಿಂದ ಅಲ್ಲಿ ಏನು ನಡಿಗೆ ಆರಂಭವಾಗುತ್ತೆ. ಮಕ್ಕಳುಗಳು ಮತ್ತು SMS ಏನು ಸಂಸ್ಥೆ ಏನಿದೆ ಅದು ನಿರ್ಮಲ ಸೇವಾ ಸಂಸ್ಥೆ, ಮತ್ತು ಜೊತೆಗೆ JCIU, ಬೇರೆ ಬೇರೆ ಎಲ್ಲ ಸಂಘಟನೆಗಳು, ರೈತ ಸಂಘಟನೆ, IMI ಸಂಘಟನೆಗಳು, ವಕೀಲರ ಸಂಘ, ಎಲ್ಲರೂ ಬಿಡಿಬಿಡಿಯಾಗಿ ಎಲ್ಲರೂ ಇದಾಗ್ತಾರೆ. ಮೂರೂ ಕಡೆಯಿಂದ ಹೊರಟಂಥ ಮೆರವಣಿಗೆ ಅಮೀರ್ ಅಹಮದ್ ಸರ್ಕಲ್ ಅಥವಾ ಶಿವಪ್ಪ ನಾಯ್ಕ ವೃತ್ತದ ಬಳಿ ಎಲ್ಲರೂ ಜಾಯ್ನ್ ಆಗಿ ಅದು BH ರಸ್ತೆಯಲ್ಲಿ ಬಂದು ಸೈನ್ಸ್ ಫೀಲ್ಡ್ನಲ್ಲಿ ಒಂದೇ ಕಡೆ ಸಂಗಮವಾಗಿ ಅಲ್ಲಿ ಮೂರು ಧರ್ಮದ ಅಂದರೆ ನಮ್ಮ ಹಿಂದೂ ಧರ್ಮದಿಂದ ಸ್ವಾಮೀಜಿಗಳು ಮಾತನಾಡ್ತಾರೆ, ಮುಸ್ಲಿಂ ಧರ್ಮದ ಪರವಾಗಿ ಒಬ್ಬರು ಮೌಲಿ ಮಾತನಾಡ್ತಾರೆ, ಕ್ರಿಶ್ಚಿಯನ್ ಧರ್ಮದ ಪರವಾಗಿ ಒಬ್ಬರು ಫಾದರ್ ಮಾತಾಡ್ತಾರೆ, ಅವರೆಲ್ಲರೂ ಕೂಡ ನಾಲ್ಕು ನಿಮಿಷದಲ್ಲಿ ಒಂದು ಸಂದೇಶವನ್ನು, ಸೌಹಾರ್ದ ಸಂದೇಶವನ್ನು ನೀಡ್ತಾರೆ. ಆನಂತರ ಅಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಮತ್ತು ಇದು ನಾನ್ ಪೊಲಿಟಿಕಲ್ ಆಗಿ ಎಲ್ಲರೂ ಭಾಗವಹಿಸ್ಬೋದು. ಆದರೆ ಯಾವುದೇ ರಾಜಕೀಯ ಆಗಲಿ, ಯಾವುದೇ ಸಂಘಟನೆಯ ಸಿಂಬಲ್ಗಳಾಗಲಿ, ಯಾವುದೇ ಬ್ಯಾನರ್ಗಳಾಗಿರಲ್ಲ, ಮಕ್ಕಳುಗಳು ಆಯಾ ಶಾಲೆಯ ಯೂನಿಫಾರ್ಮ್ನಲ್ಲಿ ಬರ್ತಾರೆ, ಮತ್ತು ಜೊತೆಗೆ ಎಲ್ಲ ಸಮುದಾಯದ ಜನರು ಕೂಡ ಭಾಗವಹಿಸ್ತಾರೆ ಅವರವರ ಇದರಲ್ಲಿ. ಮತ್ತು ಅವರೇ ವಾಲಿ ಎಂಟ್ರಿಯಾಗಿ ಹೆಚ್ಚಾಗಿ ಏನು ಒಂದಿಷ್ಟು ಸಂಘಟನೆಗಳು ವಾಲಿ, ಅದರಲ್ಲಿ JCI ಇರ್ಬೋದು, ಮತ್ತು ಒಂದಿಷ್ಟು ಮುಸ್ಲಿಂ ಯೂತ್ ಆರ್ಗನೈಸೇಷನ್ಗಳು, ಜಮಾತೆ, ಇದು ಸಂಬಂಧಪಟ್ಟಂಥ ಜನಗಳು, ನಾವು ವಾಲಿ ಎಂಟ್ರಿಯಾಗಿ ಕೆಲಸ ಮಾಡ್ತೀವಿ, ನಾವು ಅದರ ಜವಾಬ್ದಾರಿಯನ್ನು ತಾಳ್ತೀವಿ ಅಂದರೆ, ಮತ್ತು ಜೊತೆಗೆ ಆ ಇಡೀ ಮೆರವಣಿಗೆ ಉದ್ದಕ್ಕೂ ಅಲ್ಲಲ್ಲಿ ಕುಡಿಯುವ ನೀರು, ಮತ್ತು ಮಕ್ಕಳಿಗೆ ಬಿಸ್ಕತ್ಗಳು, ಯಾಕೆಂದರೆ ಬೆಳಿಗ್ಗೆ ಶನಿವಾರ ಶಾಲೆ ಆಗಿರೋದ್ರಿಂದ ಮಕ್ಕಳು ಅವಸರದಲ್ಲಿ ಬಂದಿರ್ತಾರೆ, ಅವರಿಗೆ ಬಿಸ್ಕತ್ತಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಇದೆ. ಮತ್ತು ಅದು ಅಲ್ಲಿರ್ತಕ್ಕಂಥ ಇದು ಜೊತೆಗೇ ಕ್ಲೀನಿಂಗ್ಗಳು, ಮತ್ತು ಜೊತೆಗೆ ಅದರ ಹಿಂದೆ ಒಂದು ಆಂಬುಲೆನ್ಸು, ಯಾವುದೇ ಮಕ್ಕಳು ಇದಾದರೂ ಕೂಡ ಅಥವಾ ಯಾರಿಗೆ ಹೆಲ್ತ್ ಅಪ್ಸೆಟ್ ಆದರೂ ಮೂರು ಕಡೆಯಿಂದ ಹೊರಡ್ತಕ್ಕಂಥ ಇದರಲ್ಲಿ ಮೂರು ಕಡೆಯಿಂದ ಒಂದು ಆಂಬುಲೆನ್ಸ್ಗಳು ಮತ್ತು ಎಲ್ಲ ಭದ್ರತೆಗಳನ್ನು ಇದು ಮಾಡಿ, ಜೊತೆಗೆ ಮತ್ತು ಇದಕ್ಕೆ ಇಡೀ ನಾಡಿನ ಯಾರ್ಯಾರು ಸಾಕ್ಷಿ ಪ್ರಜ್ಞೆಗಳಿದ್ದಾರೆ, ಸಾಹಿತಿಗಳು, ದೊಡ್ಡ ದೊಡ್ಡ ಬರಹಗಾರರು, ಜಸ್ಟಿಸು ನಿವೃತ್ತ ಸುಪ್ರೀಂ ಕೋರ್ಟ್ನ ಗೋಪಾಲ್ ಗೌಡ್ರಂತಹ ನಿವೃತ್ತ ನ್ಯಾಯಾಧೀಶರು, ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ನಾಗಮೋಹನ್ ದಾಸರದವರು, ಮತ್ತು ಫಿಲಮ್ ಆ್ಯಕ್ಟ್ರೆಸ್ಗಳು ಸುದೀಪು, ಶಿವರಾಜ್ಕುಮಾರ್, ಮತ್ತು ಹಿಂದೆ ಶಿವಮೊಗ್ಗದಲ್ಲಿ ಕೆಲಸ ಮಾಡಿದಂಥ ನಿವೃತ್ತಿಯಾದ ಮತ್ತು ಹಾಲಿ ಬೇರೆ ಬೇರೆ ಹುದ್ದೆಯಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು, IAS ಅಧಿಕಾರಿಗಳು ಸಂದೇಶವನ್ನು ಆ ಕಳಿಸಿರೋ ಸಂದೇಶವೂ ಕೂಡ ಅದು 1ನೇ ತಾರೀಕು ಜಿಲ್ಲಾ ನ್ಯಾಯಾಧೀಶರು, DC ಮತ್ತು SP ಅವ್ರ ಮೂಲಕ ಇನಾಗ್ರೇಷನ್ ಆಗಿ 2 ದಿನ, 1 ಮತ್ತು 2ನೇ ತಾರೀಕು ಮತ್ತು 3ನೇ ತಾರೀಕು ಇಡೀ ನಗರದಲ್ಲಿ ಆ ವಾಹನ ಅವರ ಸಂದೇಶಗಳನ್ನು ಹೊತ್ತಂಥ ಡಿಸ್ಪ್ಲೇ ಆಗ್ತಕ್ಕಂಥ ವಾಹನ ನಗರದ ಮೂಲೆಗೆ ಹೋಗುತ್ತೆ, ಸಂದೇಶವನ್ನು ಕೊಡುತ್ತೆ. ಮತ್ತು ಇಡೀ ಮಕ್ಕಳುಗಳು ನಮಗೆ ಶಾಂತಿ ಬೇಕು ಅಂತ ಏನು ಬರ್ತಾ ಇದ್ದಾರೆ, ಆ ಮಕ್ಕಳುಗಳ ಜೊತೆಗೆ ಆ ಮಕ್ಕಳುಗಳು ಬರ್ತಕ್ಕಂಥ ಫ್ಯಾಮಿಲಿ ಮತ್ತು ಇಡೀ ಶಿವಮೊಗ್ಗ ನಗರಕ್ಕೆ ಪ್ರತಿಯೊಂದು ಮನೆಗೂ ಕೂಡ ಈ ಸೌಹಾರ್ದ ಸಂದೇಶವನ್ನು ತಲುಪಿಸ್ತಕ್ಕಂಥ ಇದರಲ್ಲಿ ಆ ದಿನ ಮೆರವಣಿಗೆ, ಇದು ಶಾಂತಿ ಮೆರವಣಿಗೆ ನಡೀತಾ ಇದೆ. ಶಿವಮೊಗ್ಗದ ಮಟ್ಟಿಗೆ ತುಂಬ ಅಭೂತಪೂರ್ವವಾದಂಥ ಶಾಂತಿಯ ನಡಿಗೆ ಕಾರ್ಯಕ್ರಮವನ್ನು ಶಿವಮೊಗ್ಗದ ನಾಗರಿಕರು ಸ್ವಯಂ ಪ್ರೇರಣೆಯಿಂದ ಮೇಲೆದ್ದು ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಶಾಶ್ವತವಾಗಿ ಶಾಂತಿ ನೆಲೆಸಬೇಕು ಅಂತಕ್ಕಂಥ ಈ ಎಲ್ಲರ ಸಹೃದಯಗಳ ಪ್ರಯತ್ನಕ್ಕೆ ಶಿವಮೊಗ್ಗದ ನಾಗರಿಕರೆಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ ನಾವು ಸಹ ಕೇಳ್ಕೊಳ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಅಕ್ಕಿ ಹಿಡಿಸುವ ಜೊತೆ ಹೊನ್ನಾಳಿ ಚಂದ್ರಶೇಖರ್, ಕನ್ನಡ ಮೀಡಿಯಂ 24/7.